ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ಗಳು ಸಿಗುತ್ತೆ ನೀವು ಕೂಡ ನೋಡ್ತಾ ಇರ್ತೀರಾ. ವ್ಯಾಕ್ಸಿನೇಷನ್ ತಗೋಬೋದು ನಿಜ, ಬಟ್ ಎಲ್ಲೆಲ್ಲಿ ಅಂತ ಒಂದಷ್ಟು ಮಾಹಿತಿಯನ್ನು ನಿಮ್ಮ News18 ಕನ್ನಡದ ಸ್ಕ್ರೀನಲ್ಲಿ ಇದೀಗ ತೋರಿಸ್ತಾ ಇದ್ದೀವಿ ನಾವು. ನೀವೆಲ್ಲೇ ಯಾವುದೇ ಜಿಲ್ಲೆ, ಯಾವುದೇ ಊರು, ಯಾವುದೇ ತಾಲೂಕಲ್ಲಿರಲಿ, ಈ ಮಾಹಿತಿ ನಿಮ್ಮೆಲ್ಲರ ಗಮನಕ್ಕೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು, ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಕೂಡ ಹೋಗಿ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಬಹುದು. ಜಗತ್ತಿನ ಅತಿ ದೊಡ್ಡ ಸಾರ್ವಜನಿಕ ಅಭಿಯಾನ ಇದು ಕೇಂದ್ರ ಸರ್ಕಾರದಿಂದ. ಈ ಅಭಿಯಾನಕ್ಕೆ ನೀವು ಕಾಸು ಕೊಡಬೇಕಾಗಿಲ್ಲ, ಉಚಿತವಾಗಿ ಲಸಿಕೆಯನ್ನು ಪಡೆದುಕೊಳ್ಳಬಹುದು. ಆದರೆ ಸ್ಟಾರ್ ಮಾರ್ಕ್ ಇದೆ ಏನಪ್ಪ ಅಂದರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಫ್ರೀ ಫ್ರೀ ಫ್ರೀ. ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ ಕರ್ನಾಟಕದಲ್ಲಿ 11:15 ಉದ್ಘಾಟನೆ, 12 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮೊದಲನೇ ದಿವಸ ಈ ಲಸಿಕೆ ಉಚಿತವಾಗಿ ಸಿಗುತ್ತೆ. ನೀವೇನಾದರೂ ಸಾರ್ವಜನಿಕ ಆಸ್ಪತ್ರೆಗೆ ಹೋದರೆ ಫ್ರೀ ಫ್ರೀ ಫ್ರೀ. ಗೌರ್ಮೆಂಟ್ ಆಸ್ಪತ್ರೆನಲ್ಲಿ, ಇನ್ನು ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಅಲ್ಲೋಗ್ಬಿಟ್ಟು ಅವನು ಜಗಳ ಮಾಡ್ಬಿಟ್ಟಿರ, ಏಯ್ News18 ಹೇಳಿದ್ರು ಹರೀಶ್ ನಾಗರಾಜ್ ಅವರು ಫ್ರೀ ಕೊಡಿ ಅಂತ. ಇಲ್ಲ ಇಲ್ಲ, ಸಾರ್ವಜನಿಕ ಆಸ್ಪತ್ರೆ ಹೋದರೆ ಅಲ್ಲಿ ನೀವು ಉಚಿತವಾಗಿ ಸಿಗುತ್ತೆ. ಯಾವುದೇ ರೀತಿಯ ಕಾಸು ಕೊಡೋಂಗಿಲ್ಲ, ಅಥವಾ ದುಡ್ಡು ಕೊಡೋಂಗಿಲ್ಲ, ಹಣ ಕೊಡೋಂಗಿಲ್ಲ. ನೀವೇನಾದರೂ ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಒಂದು ಡೋಸ್ಗೆ 250 ರೂಪಾಯಿ ಕೊಡಬೇಕು. 2 ಡೋಸ್ ಅಂದರೆ 500 ರೂಪಾಯಿ ಆಗುತ್ತೆ. ಒಂದು ಡೋಸ್ ಬೆಲೆ 150 ರೂಪಾಯಿ, ಅದಕ್ಕೆ ಸೇವಾ ಶುಲ್ಕ 100 ರೂಪಾಯಿ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಪಡ್ಕೊಂಡ್ರೆ 250 ರೂಪಾಯಿ ಒಂದು ಡೋಸ್ಗೆ ಪೇ ಮಾಡಬೇಕು. ನೋಂದಣಿಗೆ ಹೊಸ ಆ್ಯಪ್ ಕೂಡ ರಿಲೀಸ್ ಆಗಿದೆ. ಇವತ್ತಿನಿಂದಲೇ 3ನೇ ಹಂತದ ವ್ಯಾಕ್ಸಿನೇಷನ್ ಶುರುವಾಗ್ತಾ ಇದೆ. ಈ ಲಸಿಕೆ ವಿತರಣೆಗಾಗಿಯೇ ಕೋವಿನ್ ಅನ್ನೋ ಆ್ಯಪ್, ಕೋ ಒಂದು ಹೈಫನ್ನು WIWIN ಅಂತ ಟೈಪ್ ಮಾಡಿ ಕೋವಿನ್ ಆ್ಯಪ್ ಅಪ್ಡೇಟ್ ವರ್ಷನ್ ಕೂಡ ರಿಲೀಸ್ ಆಗಿದೆ 2.0. ನೀವು ಆ ಹೊಸ ವರ್ಷನ್ನ ರೆಡಿಯಾಗಿದೆ, ನೀವು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನಾನು ಬ್ರೇಕಿಂಗ್ ನ್ಯೂಸ್ ಕೊಡಬೇಕಾದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ನನ್ನ ಹತ್ರ ಇರುವಂಥ ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಕೂಡ, iOS ಒಂದು ಕಡೆ ಇದೆ, ಆ್ಯಂಡ್ರಾಯ್ಡ್ ಇನ್ನೊಂದು ಕಡೆ ಇದೆ. ಸೊ ನಿಮ್ಮೆಲ್ಲರ ಗಮನಕ್ಕೆ ಈ ಕ್ಷಣ ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಸ್ಟುಡಿಯೋಲಿ ಕೂತು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀನಿ. ನಾನು ಐಫೋನ್ ಅಲ್ಲಿ ನಿಮಗೆ ಈ ಆ್ಯಪ್ ಸಿಗ್ತಾ ಇಲ್ಲ, ಬಿಕಾಸ್ ನನಗೂ ಸಿಕ್ಕಿಲ್ಲ ಐಫೋನಲ್ಲಿ. ಆದರೆ ಆ್ಯಂಡ್ರಾಯ್ಡಲ್ಲಿ ನಾನೀಗ ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಹಾಗಾಗಿ ಆ್ಯಂಡ್ರಾಯ್ಡಲ್ಲಿ ಸಿಗ್ತಾ ಇದೆ. ಕೋವಿನ್ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ, ಆ್ಯಂಡ್ರಾಯ್ಡ್ ಯಾರ್ಯಾರು ಯೂಸ್ ಮಾಡ್ತೀರಾ ಪ್ಲೇಸ್ಟೋರ್ಗೆ ಹೋಗಿ ಕೋವಿನ್ ಅಂತ ಟೈಪ್ ಮಾಡಿ ನಿಮಗೆ ಟಕ್ ಅಂತ ಸಿಕ್ಬಿಡುತ್ತೆ. ಬ್ಲೂ ಕಲರ್ ಸ್ಕ್ರೀನು, ಅದರಿಂದೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ದೊಡ್ಡ ಎಂಬ್ಲಮು. ಹಾಗೆ ನಿಮ್ಗೆ ಗೊತ್ತಾಗುತ್ತೋ ಇದೇ ಇದೆ ಅಂತ. ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಡಿ. ಅದಾದಮೇಲೆ ಲಸಿಕೆ ಪಡೆಯೋರು ಯಾರಿದ್ದೀರಿ ರಿಜಿಸ್ಟರ್ ಮಾಡ್ಕೊಳ್ಳಿ. SMS ಮೂಲಕ ಮಾಹಿತಿ ಬರುತ್ತೆ, OTP ಮೂಲಕ ಲಸಿಕೆ ಕೇಂದ್ರದ ಮೂಲಕ ಮಾಹಿತಿ ಕೂಡ ರವಾನೆ ಆಗುತ್ತೆ. ಲಸಿಕೆ ಪಡೆದವರಿಗೆ SMS ಮೂಲಕ ನಿಮಗೆ ಪ್ರಮಾಣ ಪತ್ರ ಬರುತ್ತೆ. ಆದರೆ ಐಫೋನ್ ಯೂಸ್ ಮಾಡ್ಕೊಳ್ಳೋರಿಗೆ ಇನ್ನೂ ನನ್ನ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ, ನನಗಂತೂ ಸಿಕ್ಕಿಲ್ಲ, ಬೇರೆಯವ್ರು ಟ್ರೈ ಮಾಡಿ. ಆದರೆ ಆ್ಯಂಡ್ರಾಯ್ಡ್ ಮೂಲಕ ಗ್ಯಾರಂಟಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಗಂಗಾಧರ ವಾಗಟ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ ವಾಗಟ. ಲಸಿಕೆ ಅಭಿಯಾನ ಮೊದಲನೇ ಹಂತ ಆಯಿತು, 2ನೇ ಹಂತ ಆಯಿತು, ಈಗ ವೆರಿ ವೆರಿ ಕ್ರೂಷಿಯಲ್ ಮತ್ತು ಇಂಪಾರ್ಟೆಂಟ್, ಇಡೀ ಜನತೆನೇ ಕಂಡುಬಿಟ್ಟು ನೋಡ್ತಾ ಇದ್ರು ಯಾವಾಗುತ್ತೆ, ಯಾವಾಗ ಲಭ್ಯ ಆಗುತ್ತೆ ಸಾರ್ವಜನಿಕವಾಗಿ ಅಂತ. ಇವತ್ತು ಕರ್ನಾಟಕದಲ್ಲಿ ಹೇಗೆಲ್ಲ ಪ್ರಿಪ್ರೇಷನ್ ಇದೆ, ಹೇಗೆಲ್ಲ ಜನ ಉತ್ಸುಕರಾಗಿದ್ದಾರೆ, ಸರ್ಕಾರ ಕೂಡ ಹೇಗೆ ತಯಾರಿ ನಡೆಸ್ಕೊಂಡಿದ್ದಾರೆ ಮಾಹಿತಿ ಕೊಟ್ಟುಬಿಡಿ. ಎಸ್ ಹರೀಶ್ ನಾಗರಾಜ್, ಇವತ್ತು ದೇಶಾದ್ಯಂತ 3ನೇ ಹಂತದ ಒಂದು ಕೋವ್ಯಾಕ್ಸಿನ್ ಒಂದು ಅಭಿಯಾನ ಪ್ರಾರಂಭವಾಗಿರುವಂತದ್ದು. ಅದ್ರ ಬಗ್ಗೆ ಇದು ಎರಡೂ ಅಭಿಯಾನ ಅಂದ್ರೆ ಮೊದಲು ಮತ್ತೆ 2ನೇ ಅಭಿಯಾನಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಹೀಗಾಗಿ 3ನೇ ಇವತ್ತು ದೇಶಾದ್ಯಂತ ಏನು ನಡೀತಾ ಇದೆ 3ನೇ ಅಭಿಯಾನದಲ್ಲೂ ಕೂಡ ಆ ಮಟ್ಟದ ರಾಜ್ಯ ಸರ್ಕಾರಗಳು ಅದ್ ಬಗ್ಗೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಇವತ್ತು ರಾಜ್ಯದಲ್ಲಿ 11:15 ಸಿರ್ಸಿಯ ಒಂದು ಜನರಲ್ ಆಸ್ಪತ್ರೆಯಲ್ಲಿ ಸಚಿವರಾಗಿರುವಂತಹ ಸುಧಾಕರ್ ಅವರು ಒಂದು ಅಭಿಯಾನಕ್ಕೆ ಚಾಲನೆ ಕೊಡಲಿದ್ದಾರೆ. ಮತ್ತೆ 12 ಗಂಟೆ ನಂತರ 12 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಎಲ್ಲಾ ಒಂದು ಸರ್ಕಾರಿ ಆಸ್ಪತ್ರೆಗಳು ಮತ್ತೆ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಈ ಒಂದು ಲಸಿಕೆ ಸಿಗಲಿರುವಂತದ್ದು. ಎಲ್ಲಾ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಕೋವ್ಯಾಕ್ಸಿನ್ ಏನಿದೆ ಅದೆಲ್ಲ ಕೂಡ ಒಂದು ಉಚಿತವಾಗಿ ಸಿಗುವಂತದ್ದು. ಆದರೆ ಖಾಸಗಿ ಆಸ್ಪತ್ರೆ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ವಿಸ್ ಟ್ಯಾಕ್ಸ್ ಸೇರಿಸಿ ಅಲ್ಲಿ 252 ಡೋಸ್ಗೆ 500 ರೂಪಾಯಿ ಅವರು ಅದ್ ಮಾಡಬೇಕಾಗುತ್ತೆ. ಆದರೆ ಈ ಒಂದು ವ್ಯಾಕ್ಸಿನೇಷನ್ ಅನ್ನು ಪಡಬೇಕಾದ್ರೆ ಒಂದು
ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯ ಆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಅವರಿಗೆ ಒಂದು ಓಟಿಪಿ ನಂಬರ್ ಬರುತ್ತೆ, ಅನಂತರ ಅವರೋಗಿ ಆ ವ್ಯಾಕ್ಸಿನ್ ಅನ್ನ ಪಡಬೇಕಾಗುತ್ತೆ. ಈಗಾಗ ಎಲ್ಲಾ ಒಂದು ಆ ಬೆಂಗಳೂರಲ್ಲಿ ಕೂಡ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಆಗಿರ್ಬೋದು, ಬೋರಿಂಗ್ ಆಗಿರ್ಬೋದು, ಸೇರಿದಂತೆ ಖಾಸಗಿ ಎಲ್ಲ ಆಸ್ಪತ್ರೆಗಳು ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. 12 ಗಂಟೆಗೆ ಈ ಒಂದು ಅಭಿಯಾನ ಪ್ರಾರಂಭವಾಗಲಿರುವಂತದ್ದು. ಎಲ್ಲ ರಾಜ್ಯದ ತಾಲೂಕು ಆಸ್ಪತ್ರೆ ಮತ್ತೆ ಜಿಲ್ಲಾಸ್ಪತ್ರೆಗಳು ಸೇರಿದಂತೆ ಗ್ರಾಮ ಒಂದು ಕೇಂದ್ರಗಳಲ್ಲೂ ಕೂಡ ಸರ್ಕಾರಿ ಕೇಂದ್ರಗಳಲ್ಲಿ ಈ ಒಂದು ಅಭಿಯಾನ ಸಿಗುವಂತದ್ದು. ಪ್ರಮುಖವಾಗಿ ಈ ಒಂದು ವ್ಯಾಕ್ಸಿನೇಷನ್ ನ ಮಾಡಬೇಕಾದ್ರೆ ಅಭಿಯಾನವನ್ನು ಅಂದ್ರೆ ಇವತ್ತು ಏನ್ ಮಾಡ್ತಾ ಇದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಒಂದು ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಕೋವಿಶೀಲ್ಡ್ ಅನ್ನ ಬೇಕಾದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರಬೇಕಾಗುತ್ತೆ, ಮತ್ತೆ ಸ್ಪೇಸ್ ಇರಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರೂ ಕೋವ್ಯಾಕ್ಸಿನ್ ಅನ್ನ ಪಡೆದವರಿಗೆ ಅಡ್ಡ ಪರಿಣಾಮ ಆದ್ರೆ ಕೂಡಲೇ ಅವರಿಗೆ ಚಿಕಿತ್ಸೆಯನ್ನ ಕೊಡಬೇಕಾಗುವಂತ ಎಲ್ಲಾ ಸಿದ್ಧತೆಗಳನ್ನ ಅಲ್ಲಿನ ಸಿಬ್ಬಂದಿ ಮಾಡಬೇಕಾಗುತ್ತೆ. ಮತ್ತೆ ಕೋವ್ಯಾಕ್ಸಿನ್ ಕೊಡುವಂತ ಸಿಬ್ಬಂದಿ ಕೂಡ ಸಾಕಷ್ಟು ಒಂದು ಅಲರ್ಟ್ ಆಗಿರಬೇಕಾಗುತ್ತೆ. ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದು ಕ್ರಮಗಳನ್ನ ಅಲ್ಲಿ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಯಾ ಆರೋಗ್ಯ ಅಧಿಕಾರಿಗಳು ಆ ಒಂದು ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. 11:15 ಈ ಒಂದು ಫಾಲೋ ಮಾಡಿದ ನಂತರ ಅಂದ್ರೆ ಚಾಲನೆ ಕೊಟ್ಟಂತ ನಂತರ ಈ ಒಂದು ಅಭಿಯಾನ ಪ್ರಾರಂಭ ಆಗುವಂತದ್ದು. ಈ ನಂತರ ರೆಸ್ಪಾನ್ಸ್ ಇವತ್ತು ಅಂದ್ರೆ ಸಾರ್ವಜನಿಕರಿಗೆ ಅಂದ್ರೆ ಏನು 60 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಲ್ಲದೆ 45 ವರ್ಷ ಅನಾರೋಗ್ಯ ಪೀಡಿತರಿಗೂ ಕೂಡ ಈ ಒಂದು ವ್ಯಾಕ್ಸಿನ್ ಲಭ್ಯವಾಗಕ್ಕೆ ಒಂದು ಇದನ್ನು ಮಾಡಿಕೊಂಡಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಗಂಗಾಧರ್ ಬಾಗಟ ಈ ಕ್ಷಣ ಮಾಹಿತಿ ಅಪ್ಡೇಟ್ ಮಾಡಿದ್ದಾರೆ.